ಅಯ್ಯಪ್ಪ ಮುಳ್ಳಿನ ಗಿಡ ಗುರು. ಹಾ ಮುಳ್ಳು ಮುಳ್ಳು ಯಪ್ಪಾತು ಪಾ ಚುಚ್ಚುಬಿಡ್ತು. ಸೊ ಇವಾಗ ಜಾಗ ಬಿಡ್ತಾ ಇದ್ದೀವಿ, ಆ ಕಡೆ ಒಂದು ಟ್ರೈಲ್ ಹೋಗುತ್ತೆ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಬನ್ನಿ ಸ್ನೇಹಿತರೆ ಹೋಗೋಣ. ಓಂ ನಮ ಶಿವಾಯ. ಓ ಮೈ ಗಾಡ್, ಅಯ್ಯಪ್ಪ ಬ್ರೋ ಇಲ್ಲೊಂದು ಟ್ರೈಲ್ ಇದೆ ನೋಡಿ, ಈ ಕಡೆ ಸ ಹೋಗ್ಬಿಡೋಣ. ಇಲ್ಲಿ ರೋಡ್ ತಿದೆಯಲ್ಲ ಅಡ್ದಾರಿ. ಇಲ್ಲಿ ರೋಡ್ ಕಾಣಿಸತ್ತಲ್ಲ, ಈಗ ಹೋಗ್ಬಿಡೋಣ. ಹಾ ಅಯ್ಯಯ್ಯಪ್ಪ ಹಳ್ಳ ಹಳ್ಳ. ಎಲ್ಲಿಗೆ ಹೋಗ್ತಾ ಇದೆ ಗುರು, ಸುಮ್ಮನೆ ಹೋಗ್ತಾನೆ ಇದೆ ಇದು. ಆ್ಯಕ್ಚುಲಿ ಇದು ಗುಡ್ಡ ಅನಿಸುತ್ತೆ, ಗುಡ್ಡದ ಮೇಲೆ ನೋಡಿ ಬಂಡೆ ಕಲ್ಲುಗಳು ಹಾಗಾಗೇ ಬಿದ್ದಿದೆ. ಎಲ್ಲಿಗೆ ಹೋಯ್ತು ಬ್ರೋ? ಅಯ್ಯಯ್ಯ ಬನ್ನಿ ಹೋಗಿ ನೋಡೋಣ. ವಾ ಚಿತಾಲು ಬ್ರೋ, ನಿಧಾನಕ್ಕೆ ಬನ್ನಿ ಬ್ರೋ. ಏಯ್ ಇಲ್ಲಿ ಇದಿದೆ ಇದಿದೆ, ಡೀಪ್ ಇದೆ ಡೀಪ್ ಇದೆ. ಅಯ್ಯಯ್ಯಪ್ಪ ಮುಳ್ಳಿನ ಗಿಡ ಗುರು. ಹಾ ಮುಳ್ಳು ಮುಳ್ಳು ಯಪ್ಪಾತು ಪಾ ಚುಚ್ಚುಬಿಡ್ತು. ಉಯ್ ಬ್ರೋ ಹಿಂದೆ ಹೋಗ್ಬೇಡಿ ಅಲ್ಲಿ. ಯಪ್ಪ ಹುಷಾರು ಬರುತ್ತೆ ಆಗುತ್ತೆ. ಉಯ್ಯ ಈಗಲ್ಲಿ ನೋಡು ಗುರು, ಏನು ಸೈಕಾ ಕೂತಿದೆ, ವೈಟ್ ಕಲರಲ್ಲಿದೆ. ಉಯ್ಯ ಆರ್ತು. ಓ ಇಲ್ಲೊಂದು ಟ್ರೈಲ್ ಇದೆ, ಫುಲ್ಲು ಟ್ರೈಲ್ಸು. ಮಜಾ ಮಜಾ ಜಾಲಿ ಜಾಲಿ. ಯಾವ ಕಡೆ ಹೋಗೋದಾ? ಆ ಕಡೆ ಒಂದು ರೋಡ್ ಆಗುತ್ತೆ, ಈ ಕಡೆ ಒಂದು ರೋಡ್ ಆಗುತ್ತೆ, ಈ ಕಡೆ ಹೋಗ್ತಾ ಇದ್ದೀವಿ. ಸೈಕ್ ಆಗಿದೆ ಗುರು. ಮಜಾ ಇದೆ ಗುರು, ಫುಲ್ಲು ಕರ್ಕೊಂಡು ಹೋಯ್ತಾನೆ ಐತೆ ಸುಮ್ಮನೆ. ಹಳ್ಳಗಳು ಜಾಸ್ತಿ ಇದೆ ಇಲ್ಲಿ. ಈ ಥರ ಸ್ವಲ್ಪ ಕೆಸರು ಬಂದಾಗ ಏನು ಮಾಡ್ಬೇಕಂದ್ರೆ ಕುತ್ಕೊಂಬಿಡ್ಬೇಕು, ಇಲ್ಲ ಅಂದರೆ ಹಂಗೆ ಎಳೆದ್ಬಿಡುತ್ತೆ ಗಾಡಿನ.
ಸೂಪರ್ ಆಗಿದೆ. ಅಯ್ಯೋ ಹೆಂಗೆ ಸೂಪರ್ ಮಜಾ ಬರ್ತಾ ಇದೆ ಇವತ್ತು ಬೆಳಬೆಳಗ್ಗೆ. ಎನರ್ಜಿ ಸಖತ್ತಾಗಿದೆ ಗುರು. ಅಂತೂ ಇಂತೂ ಯಾವುದೋ ರೋಡ್ ಕನೆಕ್ಟ್ ಆಯಿತು. ಹಲೋ ಅಣ್ಣ, ಬ್ರೋ ಇಲ್ಲೋಗಿ ನಮ್ಮ ಹಿಮಾಲಯನ್ನ. ಓ ಏನಿಲ್ವಾ, ಯಾವುದೋ ತೋಟದ ಮನೆ. ಏರಿ ಬ್ರೋ ನಾನು ಹೋಗ್ಬಿಡ್ತೀನಿ. ಏನೋ ಹೇಳ್ತಿದ್ನಲ್ಲ, ಈ ಗಾಡಿ ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಆಫ್ ರೋಡಲ್ಲಿ ಚಚ್ಚಾಡೋಕ್ಕೆ ಹೆವಿ ಮಜಾ ಬರುತ್ತೆ ಗುರು. ಅದು ನಮ್ಮ ಮನೆ ಹತ್ರ ಇಷ್ಟು ಚೆನ್ನಾಗಿರೋ ಟ್ರೇಲ್ಸ್ ಇದೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಸೊ ಈ ಪ್ಲೇಸ್ನ ಸಜೆಸ್ಟ್ ಮಾಡಿದ ನನ್ನ ಫ್ರೆಂಡ್, ಅವನ ನೇಮ್ ರಿವೀಲ್ ಮಾಡ್ಬೋದೋ ಇಲ್ವೋ ನನಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಬ್ರೋ, ನೀನು ಈ ವಿಡಿಯೋ ನೋಡ್ತಾ ಇದ್ರೆ. ನೋಡಿ ಸೈಡಲ್ಲಿ ದಾರಿ ಇದ್ರೂ ಈ ಥರ ಕೊಚ್ಚೊಳಗಡೆ ಓಡಿಸ್ತಾ ಇದ್ದೀನಿ. ಹೈಟ್ ಇದೆಯಲ್ಲ, ಸಖತ್ತಾಗಿರುತ್ತೆ ಓಡಿಸೋಕ್ಕೆ. ಸೊ ಸ್ನೇಹಿತರೆ, ಫುಲ್ಲು ಟ್ರೈಲ್ ಇದು ಹೇಗೆ ಹೋಗ್ತಾ ಇದೆ ಅಂದರೆ ನಾನ್ ಸ್ಟಾಪು, ಎಂಡೆ ಇಲ್ಲ ಗುರು, ಹೋಯ್ತಾನೇ ಐತೆ. ಸುಮ್ಮನೆ ಮಜಾ ಸಿಗ್ತಾ ಇದೆ ಓಡ್ಸಕ್ಕಂತೂ. ಯಾಕೆ ಬ್ರೋ ಈ ಕಡೆ ಹೋಗಿ ನೋಡೋಣ. ನಿಮಿಷ ಹಾಕೋರಲ್ಲೇ ನಿಲ್ಸ್ಕೊಂಡ್ರು. ಯಾಕೆ ಬ್ರೋ ಏನಾಯ್ತು? ಹೌದಾ, ಸುಮ್ಮನೆ ರೌಂಡ್ ಹೊಡಿತಾ ಇದ್ದೀವಿ ಅನ್ಸುತ್ತೆ.
ಓಕೆ, ಇವಾಗ ಎಲ್ಲಿ ಹೋಗೋಣ? ಇವಾಗ ಯಾಕಡೆ ಹೋಗೋಣ? ಹಿಂಗೆ ಓಕೆ. ಯೋಚ ಸೂಪರಾಗಿ ಬಂತು.